ಶಿಕಾರಿಪುರ ಶಿಕಾರಿಪುರದಲ್ಲಿ ಕಾನ್ಸ್ಟೆಂಟ್ ಆಗಿ ವಿಜಯೇಂದ್ರ ಅವರು ಮುನ್ನಡೆಯಲಿದ್ದಾರೆ ಹಾಗೇನೆ ಫ್ಲಕ್ಚುಯೇಟ್ ಆಗ್ತಿರೋದು ಚಿಕ್ಕಮಂಗಳೂರಿನಲ್ಲಿ ಒಂದು ಬಾರಿ ಸಿಟಿ ರವಿ ಅವರು ಮುನ್ನಡೆಯಲಿದ್ದರೆ ಈಗ ಸದ್ಯ ಹಿನ್ನಡೆ ಅಂತ ಹೇಳಿ ರಿಫ್ಲೆಕ್ಟ್ ಆಗ್ತಾ ಇದೆ ಇನ್ನು ರಾಮನಗರದಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇಕ್ಬಾಲ್ ಹುಸೇನ್ ಕಾಂಗ್ರೆಸ್ನ ಅಭ್ಯರ್ಥಿ ಹಿನ್ನಡೆಯನ್ನ ಅನುಭವಿಸುತ್ತಾ ಇದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ಸ್ಪರ್ಧೆ ಎಂಪಿ ಕಂಟೆಸ್ಟ್ ಮಾಡಿದ್ರು ಸೋತ್ರು ಈ ಬಾರಿ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟು ಒಂದಷ್ಟು ಗ್ರೌಂಡ್ ವರ್ಕ್ ಕೂಡ ಮಾಡಲಾಗಿತ್ತು ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆದರೆ ಉಲ್ಟಾ ಆಗ್ತಿದೆ ಕುಮಾರ್ ಸ್ವಾಮಿ ಅವರ ವಿಚಾರದಲ್ಲಿ ಚನ್ನಪಟ್ಟಣದಲ್ಲಿ ಹಿನ್ನಡೆಯನ್ನ ಅನುಭವಿಸುತ್ತಾ ಇದ್ದಾರೆ ಕುಮಾರ್ ಸ್ವಾಮಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಟ್ರೆಂಡ್ ಇದು ಕಾಗವಾಡದ ಬಗ್ಗೆ ಮಾತಾಡಬೇಕು ಕಾಗವಾಡದಲ್ಲಿ ರಾಜು ಕಾಗೆ ವರ್ಸಸ್ ಶ್ರೀಮಂತ್ ಪಾಟೀಲ್ ರಾಜು ಕಾಗೆನ್ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದು ಲಕ್ಷ್ಮಣ್ ಸೌದಿ ಅಥಣಿ ಪಕ್ಕದ ಕ್ಷೇತ್ರ ಕಾಗವಾಡದಲ್ಲಿ ಸಾಕಷ್ಟು ಸಮಯವನ್ನ ಕಳೆದ್ರು ಲಕ್ಷ್ಮಣ್ ಸೌದಿ ಆದರೆ ಈ ಸಂದರ್ಭದಲ್ಲಿ ಶ್ರೀಮಂತ್ ಪಾಟೀಲ್ ಮುನ್ನಡೆಯನ್ನ ಸಾಧಿಸಿದ್ದಾರೆ ಜನಾರ್ದನ್ ರೆಡ್ಡಿ ಅವರ ಸಹೋದರರು ಹಾಗೂ ಹರಪನಹಳ್ಳಿಯ ಬಿಜೆಪಿ ಅಭ್ಯರ್ಥಿಯಾದ ಕರುಣಾಕರ್ ರೆಡ್ಡಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ ಮೊದಲನೇ ಬಾರಿಗೆ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕರುಣಾಕರ್ ರೆಡ್ಡಿ ಇದಕ್ಕೂ ಮುಂಚೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಹರಪನಹಳ್ಳಿನಲ್ಲಿ ಮುನ್ನಡೆಯನ್ನ ಸಾಧಿಸಿದ್ರು ಚಿತ್ತಾಪುರದಲ್ಲಿ ಸ್ಪಷ್ಟ ಮುನ್ನಡೆ ನಿರಂತರ ಮುನ್ನಡೆಯನ್ನ ಸಾಧಿಸಿರುವಂತ ಪ್ರಿಯಾಂಕ್ ಖರ್ಗೆ ಅವರು ಇನ್ನ ಒಟ್ಟಾರೆ ಚಿತ್ರಣ ಈ ಸಂದರ್ಭದಲ್ಲಿ 224 ಔಟ್ ಆಫ್ 224 ಕಾನ್ಸ್ಟಿಟ್ಯುಯೆನ್ಸಿಸ್ ಎಣಿಕೆ ಪ್ರಕ್ರಿಯೆಯಲ್ಲಿ ಒಳಸೇರಿರುವಂತದ್ದು ಅದರಲ್ಲಿ 88 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ 108 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಲ್ಲಿಗೆ ಸೀಟಿನ ನಡುವಿನ ಅಂತರ 20 ಕ್ಕೆ ಬಂದಿದೆ ಮುನ್ನಡೆಯನ್ನ ಸಾಧಿಸಿದ್ದಾರೆ ಹುಬ್ಳಿ ಧಾರವಾಡ ಅಭ್ಯರ್ಥಿಯಾದ ಅರವಿಂದ್ ಬೆಲ್ಲದವರು ಬಿಜೆಪಿಯಿಂದ ಇನ್ನು ತೀವ್ರವಾದ ಪೈಪೋಟಿ ಶ್ರೀರಾಮುಲು ಅವರು ಬಳ್ಳಾರಿ ಗ್ರಾಮಾಂತರದಲ್ಲಿ ಹಿನ್ನಡೆಯನ್ನೇ ಅನುಭವಿಸುತ್ತಿದ್ದಾರೆ ಅದೇ ರೀತಿ ಸಿಟಿ ರವಿ ಅವರು ಚಿಕ್ಕಮಗಳೂರಿನಲ್ಲಿ ತಮ್ಮಯ್ಯ ಅವರ ವಿರುದ್ಧ ಅವರೇ ಪಕ್ಷದ ತಮ್ಮಯ್ಯ ಅವರು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಅವರು ಕೂಡ ಹಿನ್ನಡೆಯನ್ನ ಸಾಧಿಸಿರುವಂತದ್ದು ಅಟ್ ದಿ ಸೇಮ್ ಟೈಮ್ ಶ್ರೀರಾಮುಲು ನೀವು ನೋಡ್ತಿದ್ದೀರಿ ಕಂಟಿನ್ಯೂ ಆಗ್ತಿದೆ ಅವರ ಹಿನ್ನಡೆ ಕಾಂಗ್ರೆಸ್ಸಿನ ಬಿ ನಾಗೇಂದ್ರ ಅವರು ಮೀಸಲು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಅನಿಲ್ ಲಾಡ್ ಅವರು ಜೆಡಿಎಸ್ ನ ಸೇರಿರೋದು ಅನುಕೂಲಕರ ಅಂತ ಏನಾಗಲಿಲ್ಲ ಅವರು ಈ ಸದ್ಯದ ಪರಿಸ್ಥಿತಿಯಲ್ಲಿ ಹಿನ್ನಡೆಯನ್ನ ಸಾಧಿಸಿದ್ದಾರೆ ಎರಡನೇ ಸುತ್ತಿನಲ್ಲೂ ಜವರಾಯಗೌಡ ಅವರು ಮುನ್ನಡೆ ಯಶವಂತಪುರದ ಬಗ್ಗೆ ಮಾತನಾಡುತ್ತಿದ್ದೆವು ನಾವು ಎಸ್ಟಿ ಸೋಮಶೇಖರ್ ಅವರು ಹಿನ್ನಡೆ ಆಗಿದ್ದಾರೆ ಜೆಡಿಎಸ್ ನ ಅಭ್ಯರ್ಥಿ ಜವರಾಯಗೌಡ ಅವರಿಗೆ ಈ ಬಾರಿ ಅನುಕಂಪದ ಒಂದು ಸ್ಪರ್ಶ ಇದೆ ಮತದಾರರಲ್ಲಿ ಅವರ ಬಗ್ಗೆ ಒಂದು ಅನುಕಂಪ ಇದೆ ಅನ್ನೋ ರಿಪೋರ್ಟ್ಗಳು ನಮಗೆ ಬಂದಿದ್ವು ಅದಕ್ಕೆ ಪೂರಕವಾದಂತಹ ಬೆಳವಣಿಗೆ ಇಲ್ಲಿ ನಾವು ಕಾಣ್ತಿದ್ದೇವೆ ದೊಡ್ಡಬಳ್ಳಾಪುರದಲ್ಲಿ